ಜೆಡಿಎಸ್ ಪಕ್ಷದಿಂದ ಶಿವರಾಮೇಗೌಡರನ್ನ ಉಚ್ಚಾಟನೆ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗ್ತಾ ಇದೆ ನಾವು ಗಮನಿಸ್ತಾ ಇದ್ವಿ ಕಳೆದ 2 ದಿನಗಳಿಂದ ಈ ವಿಚಾರವಾಗಿ ಸಾಕಷ್ಟು ಸುದ್ದಿಗೆ ಗ್ರಾಸವಾಗಿತ್ತು ಅವರ ಆಡಿಯೋ ಅಂತ ಹೇಳಲಾಗ್ತಾ ಅವರು ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆಡಿಯೋ ಕೂಡ ವೈರಲ್ ಆಗಿತ್ತು ಇದಾದ ನಂತರದಲ್ಲಿ ಮಾದೇಗೌಡರ ಪುತ್ರ ಮಧು ಅವರು ಕೂಡ ಒಂದಷ್ಟು ಆರೋಪಗಳನ್ನು ಮಾಡಿದ್ರು ಇವತ್ತು ಬೆಳಗ್ಗೆ ಹೆಚ್ಡಿ ಕುಮಾರಸ್ವಾಮಿ ಅವರು ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡುವ ಸಂದರ್ಭದಲ್ಲಿ ಪಕ್ಷದ ಶಿಸ್ತಿಗೆ ಒಳಪಟ್ಟಂತೆ ಎಲ್ಲರೂ ಕೂಡ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ ಅದರಲ್ಲಿ ಹಿರಿಯರು ಕಿರಿಯರು ಅನ್ನೋದಿಲ್ಲ ಅಂತ ಹೇಳಿ ಇದೀಗ ಜೆಡಿಎಸ್ ನಿಂದ ಶಿವರಾಮೇಗೌಡರನ್ನ ಉಚ್ಚಾಟನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಜೆಡಿಎಸ್ ನಿಂದ ಎಲ್ಆರ್ ಶಿವರಾಮೇಗೌಡರನ್ನ ಉಚ್ಚಾಟನೆ ಮಾಡಲಾಗಿದೆ ಜೆಡಿಎಸ್ ಪಕ್ಷದಿಂದ ಈ ಬಗ್ಗೆ ಆದೇಶವನ್ನ ಹೊರಡಿಸಲಾಗಿದೆ ಜೆಡಿಎಸ್ ವರಿಷ್ಠರ ಆದೇಶದ ಮೇರೆಗೆ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ಕೆ ಕುಮಾರಸ್ವಾಮಿ ಅವರು ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ದಾರೆ ದಿವಂಗತ ಮಾದೇಗೌಡರ ಬಗ್ಗೆ ಮಾತನಾಡಿದ್ರು ಶಿವರಾಮೇಗೌಡರು ಆಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಹೇಳಿ ಇದನ್ನ ಪರಿಗಣಿಸಿ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಜೆಡಿಎಸ್ ನಿಂದ ಎಲ್ಲರ ಶಿವರಾಮೇಗೌಡರನ್ನ ಉಚ್ಚಾಟಿಸಿ ಆದೇಶವನ್ನ ಹೊರಡಿಸಲಾಗಿದೆ ಶಿವರಾಮೇಗೌಡರದ್ದು ಅಂತ ಹೇಳಲಾಗಿದ್ದ ಆಡಿಯೋ ಸಾಕಷ್ಟು ವೈರಲ್ ಆಗಿತ್ತು ಇದರ ಬಗ್ಗೆ ಕಳೆದ 2 ದಿನಗಳಿಂದ ಚರ್ಚೆ ಕೂಡ ನಡೆಯತಾ ಇತ್ತು ಅದರಲ್ಲೂ ದಿವಂಗತ ಮಾದೇಗೌಡರ ಪುತ್ರ ಮಧು ಕೂಡ ಇದರ ಬಗ್ಗೆ ನ್ಯೂಸ್ ಫಸ್ಟ್ ಜೊತೆಯಲ್ಲೂ ಕೂಡ ಮಾತನಾಡಿ ತಮ್ಮ ಅಸಮಾಧಾನವನ್ನ ಹಂಚಿಕೊಂಡಿದ್ರು ಈ ಎಲ್ಲಾ ಘಟನಾವಳಿಗಳನ್ನು ಪರಿಗಣಿಸಿ ಈಗ ಶಿವರಾಮೇಗೌಡರನ್ನ ಉಚ್ಚಾಟಿಸುವ ನಿರ್ಧಾರಕ್ಕೆ ಜೆಡಿಎಸ್ ಪಕ್ಷ ಬಂದಿದೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ ಹರೀಶ್ ಶಿವರಾಮೇಗೌಡರನ್ನ ಉಚ್ಚಾಟಿಸಿ ಆದೇಶವನ್ನ ಹೊರಡಿಸಲಾಗಿರೋದು ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಸ್ಮಿತಾ ಬಹಳ ಮುಖ್ಯವಾಗಿ ಮಾದೇಗೌಡರ ಅವರ ವಿಚಾರವಾಗಿ ಸಂಬಂಧಪಟ್ಟಂಗೆ ಮತ್ತೆ ಪಕ್ಷದ ಅಲ್ಲಿನ ಒಂದಷ್ಟು ವಿದ್ಯಮಾನಗಳಿಗೆ ಸಂಬಂಧಪಟ್ಟಂಗೆ ಎಲ್ಲರೂ ಶಿವರಾಮೇಗೌಡರು ಕೊಟ್ಟಿರ್ತಕ್ಕಂತ ಒಂದು ಹೇಳಿಕೆ ವಿಚಾರವಾಗಿ ಈಗ ದಳಪತಿಗಳು ಕೂಡ ಕೊನೆಗೂ ಉಚ್ಚಾಟನೆ ಶಿಕ್ಷೆಯನ್ನು ಕೊಟ್ಟಿರುವಂಥದ್ದು ಅಂದರೆ ಮಧ್ಯಾಹ್ನಷ್ಟೇ ಕುಮಾರಸ್ವಾಮಿ ಅವರು ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸೊ ಅಧ್ಯಕ್ಷರಿಗೆ ಹೇಳ್ತೀನಿ ಇದನ್ನು ಉಚ್ಚಾಟನೆ ನೋಟಿಸನ್ನು ಕೊಟ್ಟು ಉಚ್ಚಾಟನೆ ಮಾಡೋ ರೀತಿಯಲ್ಲಿ ಕೂಡ ಅವರಿಗೆ ಒಂದು ಸೂಚನೆ ಕೊಡ್ತೀನಿ ಅಂತಕ್ಕಂಥ ಒಂದು ಮಾತನಾಡಿದರು ದಿಢೀರನ್ನು ಈಗ ಏಕಾಏಕಿ ಕೂಡ ಅಂದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ಮತ್ತೆ ಅವರಿಗೆ ನೋಟಿಸ್ ಕೊಟ್ಟು ಕಾರಣ ಕೇಳುವಂಥ ಒಂದು ಪ್ರಮೇಯವೇ ಬೇಡ ಹಾಗಾಗಿ ನೇರವಾಗಿ ಉಚ್ಚಾಟನೆಯನ್ನು ಕ್ರಮವನ್ನು ಈಗ ಕೈಗೊಂಡಿರುವಂಥದ್ದು ಎಲ್ಲರೂ ಶಿವರಾಮೇಗೌಡರು ಅವರು ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಹೇಳಿದರು ಅಂದರೆ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ತೀನಿ ಸೊ ನಾನು ಯಾಕೆ ಆ ಸಂದರ್ಭ ಸೃಷ್ಟಿಯಾಯಿತು ಯಾಕೆ ನನ್ನನ್ನು ಬೇಕಾಗಲೇ ಫೋನ್ನಲ್ಲಿ ಮಾತನಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಸಂಗವನ್ನು ಎಳೆದು ನನ್ನ ನಮ್ಮ ಪ್ರವೋಕ್ ಅಂದರೆ ಪ್ರಚೋದನೆ ಮಾಡಿದ್ರು ಈ ರೀತಿ ಎಲ್ಲ ಬೆಳವಣಿಗೆಯನ್ನು ಹೇಳ್ತೀನಿ ಅಂತಕ್ಕಂಥ ಒಂದು ಮಾತನಾಡಿದರು ಅದು ಅದೇ ಸಂದರ್ಭದಲ್ಲಿ ಮಾದೇಗೌಡರ ವಿಚಾರವಾಗಿ ನಾನು ಮಾತನಾಡಿ ತಪ್ಪು ಆದರೆ ಪಕ್ಷದಲ್ಲಿನ ವಿದ್ಯಮಾನಗಳ ಬಗ್ಗೆ ನಾನು ಯಾಕೆ ಆ ರೀತಿ ಮಾತನಾಡಬೇಕಾಯಿತು ಅನ್ನೋ ವಿಚಾರವಾಗಿ ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ನಾನು ಅದಕ್ಕೆ ಕುಮಾರಸ್ವಾಮಿ ಮತ್ತು ದೇವೇಗೌಡರು ಇಬ್ಬರನ್ನೂ ಭೇಟಿ ಮಾಡ್ತೀನಿ ಆ ಒಂದು ವಿಚಾರವಾಗಿ ನಾನು ಮಾತನಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ಆದರೆ ಬೆನ್ನಲ್ಲೇ ಯಾವುದೇ ಕಾರಣಕ್ಕೂ ನೋಟಿಸ್ ಕೊಟ್ಟ ನಂತರ ಏನೋ ಅದಕ್ಕೆ ಸ್ಪಷ್ಟನೆ ಕೊಡ್ತಕ್ಕಂಥ ಒಂದು ಪ್ರಯತ್ನನ ಬೇಡ ಅನ್ನೋ ಒಂದು ಕಾರಣಕ್ಕೆ ಆ ಉಸಾಬರಿಗೆ ಅವಕಾಶವನ್ನು ಕೊಡದೆ ನೇರವಾಗಿ ಉಚ್ಚಾಟನೆಯ ಕ್ರಮವನ್ನು ಕೈಗೊಂಡಿರುವಂಥದ್ದು ಸ್ಮಿತಾ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ